ನನ್ನ ಮತ್ತು ನಿಮ್ಮ ಸಂಬಂಧ 40 ವರ್ಷಗಳದ್ದು. ಚಾಮರಾಜನಗರ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಸಿಎಂ. ನನ್ನ ಮತ್ತು ನಿಮ್ಮ ಸಂಬಂಧ 40 ವರ್ಷಗಳಷ್ಟು ಹಳೆಯದು ಮತ್ತು ಗಟ್ಟಿತನದ್ದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಮರಾಜನಗರ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ತಂದುಕೊಟ್ಟ ಚಾಮರಾಜನಗರ ಕ್ಷೇತ್ರದ ಮತದಾರರಿಗೆ ಆಯೋಜಿಸಿದ್ದ ಕೃತಜ್ಞತಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ನಿರಂತರ ಹೋರಾಟ ಮುಂದುವರಿಸಿ ಎಂದು ರಾಜ್ಯದ ಸಂಸದರಿಗೆ ಚಾಮರಾಜನಗರದ ವೇದಿಕೆಯಲ್ಲಿ ನಿಂತು ಸಿಎಂ ಕರೆ ನೀಡಿದರು. ನೆಹರು ಅವಧಿಯಿಂದ ಇವತ್ತಿನವರೆಗೂ ಕಾಂಗ್ರೆಸ್ ನಿರಂತರವಾಗಿ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸರ್ವ ಜನರ ಪ್ರಗತಿ ಮತ್ತು ಸಾಮರಸ್ಯಕ್ಕಾಗಿ ಶ್ರಮಿಸುತ್ತಿದೆ, ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದರು. ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ದರಿದ್ರರು, ಮಹಿಳೆಯರು, ಹಿಂದುಳಿದವರು, ಎಲ್ಲ ಜಾತಿಯ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಎನ್ನುವುದು ನನ್ನ ಗುರಿಯಾಗಿದೆ. ಇದೇ ಕಾಂಗ್ರೆಸ್ ಪಕ್ಷದ ಆದ್ಯತೆಯೂ ಆಗಿದೆ ಎಂದರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತಿ ಹೆಚ್ಚು ಪ್ರಾಣ ಆಸ್ತಿ ಪಾಸ್ತಿ ಕಳೆದುಕೊಂಡವರು ನಾವು ಕಾಂಗ್ರೆಸ್ಸಿಗರು, ಬ್ರಿಟಿಷರೇ. ಭಾರತ ಬಿಟ್ಟು ತೊಲಗಿ ಎಂದು ಮಹಾತ್ಮ ಗಾಂಧಿ ಕರೆ ಕೊಟ್ಟಾಗ ಜನಸಂಘ ಬ್ರಿಟಿಷರ ಜೊತೆ ಕೈಜೋಡಿಸಿದ್ರೆ ಉಳಿದ ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಧುಮುಕಿದ್ರು ಎಂದು ಹೋರಾಟದ ದಿನಗಳನ್ನು ನೆನಪಿಸಿದರು. ಸರ್ವಜಾತಿ ಜನಾಂಗಗಳ ಅನುಕೂಲಕ್ಕಾಗಿ ಕಾಂಗ್ರೆಸ್ ನಿರಂತರವಾಗಿ ಹಲವು ಭಾಗ್ಯಗಳನ್ನು ನೀಡುತ್ತಾ ಬಂದಿದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ 5 ಗ್ಯಾರಂಟಿಗಳನ್ನು ನಾಡಿನ ಜನತೆಯ ಮನೆ ಮನೆಗೆ ತಲುಪಿಸಿದ್ದೇವೆ. ಆದರೂ ಬಿಜೆಪಿಯವರು ನಿರಂತರ ಸುಳ್ಳುಗಳನ್ನು ಹುಡುಕುತ್ತಾ ಗ್ಯಾರಂಟಿಗಳಿಗೆ ಹಣ ಇಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಬಜೆಟ್ನಲ್ಲಿ ಘೋಷಿಸಿರುವ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಇಲ್ಲ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಇರುವವರೆಗೂ ಚಾಲ್ತಿಯಲ್ಲಿರ್ತವೆ, ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದರು. ನಾವು ನುಡಿದಂತೆ ನಡೆದಿದ್ದೇವೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 180,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಬಿಜೆಪಿಯವರು ದೇಶದ ಮತದಾರರನ್ನು ದಡ್ಡರು ಎಂದು ಬಿಂಬಿಸುತ್ತಿದ್ದಾರೆ, ಆದರೆ ನಮ್ಮ ಮತದಾರರು ದಡ್ಡರಲ್ಲ ಎಂದರು. ರಾಜ್ಯಕ್ಕೆ ಬರಗಾಲ ಬಂದರೂ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಪಾಲಿನ ಹಣ ಕೊಡಲಿಲ್ಲ. ನಾವು ಕಾನೂನು ಹೋರಾಟ ಶುರು ಮಾಡಿದ್ದೆವು. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಬಳಿಕ ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ಸ್ವಲ್ಪ ಹಣ ಬಿಡುಗಡೆ ಮಾಡಿತು. ಹೀಗಾಗಿ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋರಾಟ ಮುಂದುವರಿಸಲು ಎಲ್ಲ 28 ಮಂದಿ ಸಂಸದರಿಗೆ ಸೂಚನೆ ನೀಡಿದ್ದೇವೆ ಎಂದರು. ಎಲ್ಲ ಮತದಾರರ ಮನವನ್ನು ಒಲಿಸಿ ಸುನಿಲ್ ಬೋಸ್ ಅವರಿಗೆ ಸುಮಾರು 2 ಲಕ್ಷ ಮತಗಳನ್ನು ತಂದುಕೊಟ್ಟಿದ್ದೀರಿ. ಇದು ದೊಡ್ಡ ಅಂತರನೇ. ಇಷ್ಟೊಂದು ಅಂತರದಿಂದ ಅವರು ಗೆಲ್ಲಬೇಕಾದ್ರೆ ನಿಮ್ಮೆಲ್ಲರ ಹೋರಾಟ, ಚಾಮರಾಜನಗರದ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ, ಈ ಕಾರಣಗಳಿಂದ ಅವರು ಗೆದ್ದಿದ್ದಾರೆ. ಲಕ್ಷ ಮತಗಳ ಅಂತರ ಅಂತಂದ್ರೆ ಕಡಿಮೆ ಅಲ್ಲ. ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಅದು ಕಡಿಮೆನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮಾದೇವಪ್ಪನವರು ಆಶೀರ್ವಾದವನ್ನ 40 ವರ್ಷಗಳಿಂದಲೂ ಕೂಡ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಋಣವನ್ನ ತೀರಿಸ್ತಕ್ಕಂತ ಕೆಲಸನ ನಾವು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕೆಲವು ಅಭಿವೃದ್ಧಿ ಕೆಲಸಗಳನ್ನ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಅದು ನೀವು ಕೊಟ್ಟಂತ ಶಕ್ತಿಯ ಪರಿಣಾಮವಾಗಿ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು,
ರೈತರು ಈ ವರ್ಗದ ಜನರ ಪರವಾಗಿ ಕೆಲಸ ಮಾಡ್ತಾ ಬಂದಿದೆ. ಇದನ್ನ ನಾನು ಉತ್ಪ್ರೇಕ್ಷೆಯಿಂದ ಮಾತಾಡ್ತಾ ಇಲ್ಲ, ನೆಹರೂರವರ ಕಾಲದಿಂದ ಇಲ್ಲಿವರೆಗೆ ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು. ಸರ್ವ ಜನರ ಸಾಮರಸ್ಯವನ್ನು ಕಾಪಾಡಬೇಕು. ಇದು ಕಾಂಗ್ರೆಸ್ ಮೊದಲಿಂದ ಕೂಡ ಮಾಡ್ಕೊ ಬಂದಿರತಕ್ಕಂಥ ಕೆಲಸ. ಅವರಿಗೆ ನಿಮ್ಮ ಆಶೀರ್ವಾದ ಇರುತ್ತದೆ, ಅಲ್ಲಿವರೆಗೆ ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ 4 ಗಂಟೆ ಆಗ್ಬಿಟ್ಟದೆ, ಇನ್ನೊಮ್ಮೆ ಬರ್ತೀನಿ, ಭಾಷಣ ಮಾಡೋಣ, ಇಲ್ಲಿ ಯಾವಾಗಲೂ ಬರ್ತಲೇ ಇರ್ತೀನಿ. ಅದು ಬೇರೆ, ಚಾಮರಾಜನಗರಕ್ಕೆ ಬಂದ್ಬಿಟ್ರೆ ಅಧಿಕಾರ ಹೊರಟೈತದೆ. ಅದಕ್ಕೆ ನಾನು 2ನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇಲ್ಲಿ ಬಂದ್ಮೇಲೆ. ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು ಚಾಮರಾಜನಗರದ ಜಿಲ್ಲೆಯ ಜನ, ಚಾಮರಾಜನಗರ ಲೋಕಸಭೆಯ ಜನ ಬಹಳ ಒಳ್ಳೆ ಜನರಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ, ನೀವು ತೋರಿಸ್ತಕ್ಕಂಥ ಗೌರವ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೊಟ್ಟರು ಅಲ್ದರ್ ಕೊಡ್ತಿರಲಿಲ್ಲ. ಒಬ್ಬ ಮಂತ್ರಿ ಒಂದೊಂದು ಸುಳ್ಳು ಹೇಳೋದು ಕೊಡಲಿಲ್ಲ. ಅದಕ್ಕೆ ನಾನು ಈ ಸಾರಿ ಎಲ್ಲ ಎಂಪಿಗಳಿಗೆ, ಹೊಸದಾಗಿ ಗೆದ್ದಿರ್ತಕ್ಕಂಥ ಎಂಪಿಗಳಿಗೆ, ಮಂತ್ರಿಗಳಿಗೆ, ರಾಜ್ಯದಿಂದ 5 ಜನ ಮಂತ್ರಿಗಳಾಗಿದ್ದಾರೆ, ಅವರೆಲ್ಲರಿಗೂ ಮನವಿ ಮಾಡಿದ್ದೀನಿ, ಹಿಂದೆ ಮಾಡಿದ ರೀತಿ ಮಾಡಬೇಡ್ರಪ್ಪ, ಮುಂದೆ ಸರಿಯಾದ ರೀತಿಯಲ್ಲಿ ಕರ್ನಾಟಕ ಪರವಾಗಿ ಧ್ವನಿ ಎತ್ತಿ ನಿಮ್ಮ ಪರವಾಗಿ, ಕರ್ನಾಟಕದ ಜನರ 7 ಕೋಟಿ ಕನ್ನಡಿಗರ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಿ ಅಂತೇಳಿ ಮನವಿ ಮಾಡಿದ್ದೀನಿ. ನೋಡೋಣ. ಅದಕ್ಕೆ ನಮ್ಮಲ್ಲಿ 9 ಜನ ಗೆಲ್ಲಿಸ್ಕೊಟ್ಟಿದ್ದೀನಿ, ಕರ್ನಾಟಕದಲ್ಲಿ 9 ಜನ. ಕಳೆದ ಚುನಾವಣೆಯಲ್ಲಿ ಒಬ್ಬರೇ ಗೆದ್ದಿದ್ದು, ನಾವು ಒಬ್ಬರೇ ಗೆದ್ದಿದ್ದು. ಏನು ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಜವಾಗಿ ಸೋಲಾಗಿರೋದು ಅವ್ರಿಗೆ, ಬಿಜೆಪಿ ಅವರಿಗೆ. ಯಾಕೆಂದ್ರೆ ನಾವು 1 ಸ್ಥಾನದಿಂದ 9 ಸ್ಥಾನ ಗೆದ್ದಿದ್ದೀವಿ, 13% ವೋಟ್ ನಮಗೆ ಜಾಸ್ತಿ ಬಂದಿದೆ. ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ 13% ಜಾಸ್ತಿ ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ 303 ಸ್ಥಾನ ಇದ್ರು, 303 ಸ್ಥಾನ ಇದ್ರು, ಈಗ 200 ಕೊಡ್ಲಿಕ್ಕೆ ಬಯಸ್ತೀವಿ. ನಾವು ಹೇಳಿ ನೋಡೋಣ, ಅವರು 2008-13 ಇದ್ರು ಅಧಿಕಾರದಲ್ಲಿ, ಆಮೇಲೆ ಹಿಂಭಾಗಲಿಂದ ಬಂದು 2019-23 ಇದ್ರು. ಚಾಮರಾಜನಗರಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವು, ಏನ್ ಮಾಡಿದ್ದಾರೆ ಹೇಳಿ, ಏನಾದ್ರು ಮಾಡಿದಾರ, ಏನಾದ್ರು ಮಾಡಿದಾರ, ಏನ್ ಮಾರಲ್ ರೈಟ್ ಏನಿದೆ ಇವರಿಗೆ, ವಾಟ್ ಮಾರಲ್ ರೈಟ್. ಸುಮ್ಮನೆ ಹೇಳಲು, ಸುಳ್ಳನ್ನೇ 100 ಸಾರಿ ಹೇಳಿ 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 ಸತ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅವರು. ಇದೇ ಬಿಜೆಪಿಯವ್ರದ
ಸಚಿವರುಗಳಾದ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಜಮೀರ್ ಅಹಮದ್ ಖಾನ್, ಕೆ ಎಚ್ ಮುನಿಯಪ್ಪ, ಸಂಸದ ಸುನೀಲ್ ಬೋಸ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಶಾಸಕರುಗಳಾದ ಪುಟ್ಟ ರಂಗಶೆಟ್ಟಿ, ಕೃಷ್ಣಮೂರ್ತಿ, ಅನಿಲ್ ಚಿಕ್ಕಮಾಧು, ಗಣೇಶ್ ಪ್ರಸಾದ್ ಸೇರಿದಂತೆ ಮಾಜಿ ಶಾಸಕರಾದ ನರೇಂದ್ರ, ಎಂಎಲ್ಸಿ ತಿಮ್ಮಯ್ಯ, ಮಹಿಳಾ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.